ಎಲ್ಲರಿಗೂ ನಮಸ್ಕಾರ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ. ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಬದುಕಿನ ಬಗ್ಗೆ ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ತಿರುವ ಹಾಗೆ ಭವ್ಯ ಭಾರತದ ಭವಿಷ್ಯ ನಿರ್ಮಾತೃಗಳಾದಂತಹ ನನ್ನ ಪ್ರೀತಿಯ ಪುಟಾಣಿಗಳಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವಾದ ನವೆಂಬರ್ 14ನ್ನು ನಾವು ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರನೇ. ಹಾಗೆ ನೆಹರೂರವರ ಬಾಲ್ಯದ ಬಗ್ಗೆ, ನೆಹರೂರವರ ರಾಜಕೀಯ ಜೀವನದ ಬಗ್ಗೆ, ಹಾಗೆ ಮುಂತಾದ ವಿಚಾರಗಳ ಬಗ್ಗೆ ನಿಮಗೆ ತಿಳಿದಿದೆ. ಅಕಸ್ಮಾತ್ ಯಾರಿಗಾದರೂ ತಿಳಿದಿಲ್ಲ ಅಂತ ಹೇಳಿದ್ರೆ ಗೂಗಲ್ ಎನ್ನುವ ಗುರುವಿನ ದಯೆಯಿಂದ ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೋಬಹುದಾಗಿದೆ. ಹಾಗಾಗಿ ಇವತ್ತು ಒಂದಿಷ್ಟು ಬೇರೆ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಅದೊಂದು ಕರಾಳ ದಿನ, ಯಾರು ಕೂಡ ಊಹಿಸಲಾಗದೇ ಇರತಕ್ಕಂತಹ ಒಂದು ವೈರಸ್ ಹುಟ್ಕೊಳ್ಳುತ್ತೆ. ಎಲ್ಲ ಕಡೆ ಅತಿ ವೇಗವಾಗಿ ಹರಡುತ್ತಾ ಜನರ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಇದ್ದಕ್ಕಿದ್ದಂತೆ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಆಗುತ್ತೆ. ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳ ತನಕ ಎಲ್ಲರೂ ಕೂಡ ಮನೆಯಲ್ಲೇ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಎಲ್ಲರೂ ಮನೆಯಲ್ಲಿದ್ದಾರೆ ಅಂತಕ್ಕಂತಹ ಸಂತೋಷ ಒಂದು ಕಡೆ, ಆದರೆ ವೈರಸ್ನ ಭಯ ಇನ್ನೊಂದು ಕಡೆ. ಅದರ ಜೊತೆಯಲ್ಲೇ ಪೋಷಕರಿಗೆ ಒಂದು ಬಗೆಯ ಆತಂಕ. ಮಕ್ಕಳಿಗೆ ಒಂದು ಕಡೆ ಶಾಲೆಗಳು ಇಲ್ಲ, ಮಕ್ಕಳು ಮನೆಯಲ್ಲಿ ಏನೂ ಓದ್ತಾ ಇಲ್ಲ, ಹಾಗೆ ಶಿಕ್ಷಕರು ಮಾಡ್ತಕ್ಕಂತಹ ಆನ್ಲೈನ್ ತರಗತಿಗಳು ಅರ್ಥ ಆಗ್ತಾ ಇಲ್ಲ, ಹೇಗಪ್ಪ ನಮ್ಮ ಮಗುವಿನ ಮುಂದಿನ ಭವಿಷ್ಯ, ಈ ರೀತಿ ಸಾಕಷ್ಟು ವಿಚಾರಗಳು ಪೋಷಕರ ಮನಸ್ಸಿನಲ್ಲಿ ಲಗ್ಗೆ ಇಟ್ಟಿತ್ತು. ಇಂಥ ಸಂದರ್ಭದಲ್ಲಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಶಾಲೆಗಳು ಇಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ನಿಮ್ಮ ಮಕ್ಕಳು ಬದುಕಿನ ಪಾಠವನ್ನು ಕಲ್ತಿದ್ದಾರೆ. ಅದರ ಜೊತೆ ತಮ್ಮ ಜೀವನದಲ್ಲಿ ಮುಂದೆ ಬರ್ತಕ್ಕಂತಹ ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ಕೂಡ ಕಲ್ತಿದ್ದಾರೆ. ಹಾಗಾಗಿ ಈ ಮಕ್ಕಳ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಕಲ್ತಿರ್ತಕ್ಕಂತಹ ಕೆಲವು ವಿಶೇಷ ಅಂಶಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೋತೀನಿ. ಮೊದಲನೇದಾಗಿ, ಮಕ್ಕಳಿಗೆ ಸಂಬಂಧದ ಅರಿವು ಗೊತ್ತಾಗಿದೆ. ಅಂದರೆ ಮುಂಚೆ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು, ಶಾಲೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ರು. ಈಗ ಮನೆಯಲ್ಲೇ ಮಕ್ಕಳು ಹೆಚ್ಚಿನ ಹೊತ್ತು ಸಮಯವನ್ನು ಕಳೆಯೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳಾಗಿರ್ಬೋದು ಅಥವಾ ಸಹೋದರ ಸಹೋದರಿಯರು, ಅಣ್ಣ ತಮ್ಮ, ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಾದ ಅಜ್ಜಿ ತಾತ ಮುಂತಾದವರ ಜೊತೆ ಹೆಚ್ಚಿನ ಸಮಯ ಕಳೆಯೋದ್ರಿಂದ ಅವರಿಗೆ ಸಂಬಂಧಗಳ ಬೆಲೆ ಏನು ಅಂತ ಹೇಳಿ ಗೊತ್ತಾಗ್ತಿದೆ. ತನ್ನ ತಾಯಿ ಮನೆಯಲ್ಲಿ ಪಡ್ತಕ್ಕಂತಹ ಕಷ್ಟ ಏನು ಅಂತ ಹೇಳಿ ಗೊತ್ತಾಗ್ತಿದೆ. ಮಕ್ಕಳ ಭವಿಷ್ಯಕ್ಕಾಗಿ ತಂದೆ ಯಾವ ರೀತಿ ಕಷ್ಟವನ್ನು ಪಡ್ತಾ ಇದ್ದಾರೆ ಅನ್ನೋದು ಮಕ್ಕಳಿಗೆ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಕ್ಕಳು, ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವರು ನಮಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ, ನಾವು ಕೂಡ ಅವರಿಗೆ ಆಭಾರಿಯಾಗಿರಬೇಕು, ಅವರಿಗೆ ಒಳ್ಳೆಯ ಮಕ್ಕಳಾಗಿರಬೇಕು ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೋತಾ ಇದ್ದಾರೆ. ಈ ರೀತಿ ಅವರಿಗೆ ಸಂಬಂಧಗಳ ಅರಿವು ಉಂಟಾಗ್ತಾ ಇದೆ. ಅದರ ಜೊತೆಗೆ ಮಕ್ಕಳು ತಮ್ಮ ಶಾಲೆಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೋತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಶಾಲೆ ಅಂತ ಹೇಳಿದ್ರೆ ಒಂದು ರೀತಿ ಬೇಜಾರು ಅನ್ನೋ ಮನೋಭಾವ ಇತ್ತು. ಈಗ ವೀಕೆಂಡ್ಗೋಸ್ಕರ ಕಾಯ್ತಾ ಇದ್ರು, ಬುಧವಾರ ಬಂದ ತಕ್ಷಣ ಶನಿವಾರ ಯಾವಾಗ ಬರುತ್ತೆ, ಭಾನುವಾರ ಯಾವಾಗ ಬರುತ್ತೆ, ಈ ರೀತಿ ಎಲ್ಲರೂ ಕಾಯ್ತಾ ಇದ್ರು ಅಲ್ವಾ ಸಹಜವಾಗಿ. ಆದರೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲೆ ಹೆಚ್ಚಾಗಿ ನೆನಪಾಗ್ತಾ ಇದೆ, ಅವರ ಶಿಕ್ಷಕರು ನೆನಪಾಗ್ತಾ ಇದ್ದಾರೆ, ಅವರ ಸ್ನೇಹಿತರು ನೆನಪಾಗ್ತಿದ್ದಾರೆ. ಆ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಕೂರ್ತಕ್ಕಂತಹ ಜಾಗ, ಅವರು ಓಡಾಡ್ತಾ ಇದ್ದಂತಹ ಕಾರಿಡಾರ್ಸು, ಅವರ ಸ್ನೇಹಿತರ ಜೊತೆ ತರಲೆ ಮಾಡ್ತಿದ್ದಂತಹ ಆ ಸ್ಥಳಗಳಾಗಿರ್ಬೋದು, ಅವರು ಆಟ ಆಡ್ತಾ ಇದ್ದಂತಹ ಸ್ಕೂಲ್ ಗ್ರೌಂಡ್ ಆಗಿರ್ಬೋದು, ತಪ್ಪು ಮಾಡಿದಾಗ ಕರ್ಕೊಂಡು ಹೋಗಿ ನಿಲ್ಲಿಸ್ತಕ್ಕಂಥ ಪ್ರಿನ್ಸಿಪಲ್ ಚೇಂಬರ್ ಆಗಿರ್ಬೋದು, ಇದನ್ನೆಲ್ಲ ಅವರು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಖಂಡಿತ ಈ ಲಾಕ್ಡೌನ್ ಎಲ್ಲ ಮುಗಿದು ಮಕ್ಕಳು ಶಾಲೆಗೆ ಬಂದಾಗ ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಮಕ್ಕಳು ವ್ಯವಹಾರ ಜ್ಞಾನವನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಮಕ್ಕಳು ಪುರ್ಸೋತ್ತಲ್ಲಿರೋದ್ರಿಂದ ತಂದೆ ತಾಯಿಗಳ ಜೊತೆ ಆಚೆ ಹೋಗ್ತಾರೆ, ಏನಾದರೂ ಖರೀದಿ ಮಾಡೋದಕ್ಕೆ ಹೋಗ್ತಾರೆ, ಅಜ್ಜ ಅಜ್ಜಿಗಳ ಜೊತೆ ಹೊರಗಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಕೊಡುಕೊಳ್ಳುವಿಕೆಯ ಅರಿವಾಗುತ್ತೆ, ವ್ಯವಹಾರ ಜ್ಞಾನವನ್ನು ಮಕ್ಕಳು ಬೆಳೆಸ್ಕೊಂಡ್ರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ತಮ್ಮ ಹವ್ಯಾಸಗಳ ಬಗ್ಗೆ ಹೆಚ್ಚಿನ ಒಲವನ್ನು ಮೂಡಿಸ್ಕೊಳ್ಳೋದಕ್ಕೆ ಸಹಾಯ ಆಯಿತು. ಶಾಲೆ ಇದ್ದಾಗ ಬರೀ ಓದು, ಟ್ಯೂಷನ್ಸ್ ಈ ಥರ ಇದ್ದಂತಹ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಸಮಯಾವಕಾಶ ಸಿಕ್ತು. ಹಾಗಾಗಿ ಮಕ್ಕಳಿಗೆ ಆಸಕ್ತಿ ಇರತಕ್ಕಂತಹ ಚಿತ್ರಕಲೆ ಆಗಿರ್ಬೋದು ಅಥವಾ ನೃತ್ಯ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಅಥವಾ ಹೆಣ್ಮಕ್ಳ ವಿಚಾರಕ್ಕೆ ಬಂದರೆ ಅಡುಗೆ ಮಾಡೋದು ಆಗಿರ್ಬೋದು, ಈ ರೀತಿ ಅವರಿಗೆ ಯಾವ್ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿಷಯಗಳನ್ನೆಲ್ಲ ಕಲಿಯೋದಕ್ಕೆ ಅವರಿಗೆ ಹೆಚ್ಚಿನ ಸಮಯಾವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆ ಅವರು ಮಾಡಿರ್ತಕ್ಕಂಥ
ಮಾಡುವಂತಹ ಚಟುವಟಿಕೆಗಳನ್ನು ನೋಡಿ ನಿಮಗೂ ಕೂಡ ಖುಷಿಯಾಗಿರುತ್ತೆ. ನಿಮ್ಮ ಮಕ್ಕಳಲ್ಲಿ ಅಂತಹ ಒಂದು ಪ್ರತಿಭೆ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗಿರಲ್ಲ ಅಲ್ವಾ. ಹಳ್ಳಿಯ ಬದುಕು ಶ್ರೇಷ್ಠ ಅಂತ ಹೇಳಿ ಗೊತ್ತಾಗಿದೆ. ಇದಕ್ಕೂ ಮುಂಚೆ ಮಕ್ಕಳ ಮನಸ್ಸಿನಲ್ಲಿ ಹಳ್ಳಿ ಅಂದರೆ ಒಂದು ರೀತಿಯ ಮನೋಭಾವನೆ ಇತ್ತು. ಈಗ ಆ ಮನೋಭಾವನೆ ಎಲ್ಲ ಹೋಗಿ ಹಳ್ಳಿಯೇ ಸುರಕ್ಷಿತ, ಹಳ್ಳಿ ಜೀವನನೇ ತುಂಬ ಸುಂದರವಾಗಿರುತ್ತೆ ಅನ್ನೋ ಮನೋಭಾವನೆ ಕೂಡ ಬಂದಿದೆ. ಎಷ್ಟೋ ಜನ ಕೆಲಸಗಳ ನಿಮಿತ್ತ ಪಟ್ಟಣದಲ್ಲಿದ್ದಂಥವರು ಅಥವಾ ಬೇರೆ ಬೇರೆ ಊರುಗಳಲ್ಲಿದ್ದಂಥವರು ಈ ಒಂದು ಸಂದರ್ಭದಲ್ಲಿ ತಮ್ಮ ಹಳ್ಳಿಗಳನ್ನು ಹುಡುಕೊಂಡು ಹೊರಟರು ಅಲ್ವಾ. ಇವರನ್ನು ನೋಡಿದ್ರಿಂದ ನಮ್ಮ ಮಕ್ಕಳು ಏನು ಕಲಿತರು ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಇರತಕ್ಕಂತಹ ಸುಖವಾದ ಜೀವನವನ್ನು ನಾವೆಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಗೊತ್ತಾಯಿತು. ಹಾಗೆಯೇ ತಾಯ್ನೆಲದ ಮಹತ್ವ ಏನು ಅನ್ನೋದು ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾಗಿದೆ. ಬದುಕು ಕಟ್ಕೊಳ್ಳೋದಕ್ಕೆ ನಗರಗಳಿಗೆ ಪಟ್ಟಣಗಳಿಗೆ ಹೋದಂತಹ ಸುಮಾರು ವ್ಯಕ್ತಿಗಳು, ಹಾಗೆ ವಿದೇಶಗಳಲ್ಲಿ ಕೂತ್ಕೊಂಡು ಭಾರತದಲ್ಲಿ ಏನಿದೆ ಮಣ್ಣು ಅಂತ ಹೇಳಿ ಭಾರತವನ್ನು ಹೀಯಾಳಿಸ್ತಾ ಇರತಕ್ಕಂತಹ ಜನಗಳು ಅವರೇ ಸ್ವತಃ ಕೈ ಮುಗಿದು ದಯವಿಟ್ಟು ನಮ್ಮನ್ನು ಭಾರತ ದೇಶಕ್ಕೆ ವಾಪಸ್ ಕರೆಸ್ಕೊಳ್ರಿ ಅನ್ನೋ ಒಂದು ಪ್ರಸಂಗವನ್ನು ನಮ್ಮ ಮಕ್ಕಳು ನೋಡಿದರು ಅಲ್ವಾ ಮಾಧ್ಯಮಗಳಲ್ಲಿ. ಇದರಿಂದ ನಮ್ಮ ಮಕ್ಕಳಿಗೆ ಗೊತ್ತಾಯಿತು, ಭಾರತ ಅಥವಾ ತಾಯ್ನಾಡಿಗಿಂತ ಶ್ರೇಷ್ಠವಾದಂತಹ ಜಾಗ ಮತ್ತೊಂದಿಲ್ಲ. ಹಾಗಾಗಿ ನಾವು ಮುಂದೆ ಭವಿಷ್ಯತ್ತಿನಲ್ಲಿ ಏನೇ ಮಾಡಬೇಕು ಅಂದರೂ ಕೂಡ ಅದನ್ನು ನಮ್ಮ ತಾಯ್ನಾಡಿನಲ್ಲೇ ಇಟ್ಕೊಂಡು ಮಾಡಿ ನಮ್ಮ ತಾಯ್ನಾಡಿನ ಅಭಿವೃದ್ಧಿಗೋಸ್ಕರ ನಾವು ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ತಮ್ಮ ಭವಿಷ್ಯತ್ತಿನ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಅರಿವು ಕೂಡ ಮೂಡಿದೆ. ಈಗ ಲಾಕ್ಡೌನ್ ಘೋಷಣೆ ಆಯಿತು, ಎಲ್ಲ ಉದ್ಯೋಗಗಳು ಮುಚ್ಚಿ ಹೋದವು. ಆದರೆ ಬದುಕಿಗೆ ದಿನನಿತ್ಯ ಬೇಕಾಗಿರ್ತಕ್ಕಂತಹ ಕೆಲವು ಉದ್ಯಮಗಳಿಗೆ ಮಾತ್ರ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಲಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಬುದ್ಧಿವಂತರಾಗಿ ಮುಂದೆ ತಮ್ಮ ಭವಿಷ್ಯತ್ತಿನಲ್ಲಿ ತಮ್ಮ ಜೀವನ ಉತ್ತಮವಾಗಿರಬೇಕು ಅಂದರೆ ನಾವು ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದರ ಅರಿವು ಕೂಡ ಅವರು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪುರಾತನ ಸಂಪ್ರದಾಯ ಅಥವಾ ಸಂಸ್ಕೃತಿಗಳ ಬಗ್ಗೆ ಅರಿವು ಮಕ್ಕಳಿಗಾಗಿದೆ. ಬರೀ ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಹೆಚ್ಚಿನ ಒಲವಿದ್ದಂತಹ ಮಕ್ಕಳಾಗಿರ್ಬೋದು ಅಥವಾ ಇಂದಿನ ಜನಾಂಗ ಇರ್ಬೋದು, ಅವರಿಗೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಗೌರವ ಮೂಡಿದೆ. ಆಗಿನ ಕಾಲದಲ್ಲಿ ಇದ್ದಂತಹ ಹಳೆಯ ಸಂಪ್ರದಾಯಗಳು, ಮನೆಗೆ ಬರುವಾಗ ತಮ್ಮ ಕೈಕಾಲುಗಳನ್ನು ತೊಳೆದುಕೊಂಡು ಬರ್ತಕ್ಕಂಥದ್ದಿರ್ಬೋದು ಅಥವಾ ಮನೆಯನ್ನು ಸಾರಿಸ್ತಕ್ಕಂಥದ್ದಿರ್ಬೋದು, ಮನೆಯ ಮುಂದೆ ಹಲವಾರು ರೀತಿಯ ಔಷಧೀಯ ಸಸ್ಯಗಳನ್ನು ಹಾಕೋದಿರ್ಬೋದು, ಮನೆಯ ಮುಂದೆ ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚಿಡೋದಿರ್ಬೋದು, ಇದೆಲ್ಲದರಿಂದ ಆಗ್ತಕ್ಕಂತಹ ಅನುಕೂಲಗಳು ಏನು ಅಂತ ಹೇಳಿ ಮಕ್ಕಳಿಗೆ ದೊಡ್ಡವ್ರಿಗೆ ಗೊತ್ತಾದ ಮೇಲೆ ಮಕ್ಕಳಿಗೆ ನಮ್ಮ ಭಾರತ ದೇಶದ ಪುರಾತನ ಸಂಪ್ರದಾಯ ಹಾಗೆ ಸಂಸ್ಕೃತಿಯ ಮೇಲೆ ಅಪಾರವಾದಂತಹ ಗೌರವ ಉಂಟಾಗಿದೆ ಅಂತಲೇ ಹೇಳ್ಬೋದು. ಅತಿಯಾದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧಕ ಬಾಧಕಗಳು ಏನು ಅನ್ನೋದನ್ನು ಕೂಡ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಶಾಲೆಗಳು ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಪಾಠವನ್ನು ಕೇಳ್ಬೋದು ಅನ್ನೋದು ಕೂಡ ಗೊತ್ತಾಯಿತು. ಅದರ ಜೊತೆ ಮನೆಯಲ್ಲಿ ಕೂತು ಪಾಠವನ್ನು ಕೇಳಿದಾಗ ನಮ್ಮ ಆರೋಗ್ಯದ ಮೇಲೆ ಎಷ್ಟಿನ ಮಟ್ಟಿನ ಪರಿಣಾಮ ಬೀರುತ್ತೆ ಅಂದರೆ ನಮ್ಮ ಕಣ್ಣುಗಳ ಮೇಲೆ, ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಮಕ್ಕಳಿಗೂ ಗೊತ್ತಾಯಿತು, ಹಾಗೆಯೇ ಪೋಷಕರಿಗೂ ಗೊತ್ತಾಯಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಜೀವನದ ಮೌಲ್ಯಗಳನ್ನು ಕಲಿತರು. ಹೇಗೆ ಅಂತ ಹೇಳಿ ನೋಡೋದಾದರೆ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು ಜನ ಅವರ ಕೈಯಲ್ಲಿ ಆದಂತಹ ಸಹಾಯವನ್ನು ಇತರರಿಗೆ ಮಾಡ್ತಾಯಿದ್ರು. ಹಲವಾರು ಕಡೆ ಊಟಗಳನ್ನು ಹಂಚೋದಾಗಿರ್ಬೋದು ಅಥವಾ ಫುಡ್ ಪ್ಯಾಕೆಟ್ಗಳನ್ನು ಹಂಚೋದಾಗಿರ್ಬೋದು ಅಥವಾ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು, ಇಂತಹ ಸನ್ನಿವೇಶಗಳನ್ನೆಲ್ಲ ನೋಡಿದಂತಹ ನಮ್ಮ ಮಕ್ಕಳು ಮುಂದೆ ನಾವು ಕೂಡ ಪರೋಪಕಾರ ಮನೋಭಾವನೆಯನ್ನು ಬೆಳೆಸ್ಕೋಬೇಕು, ಪರಸ್ಪರ ಬೇರೆಯವರಿಗೆ ಸಹಾಯ ಮಾಡಬೇಕು, ಪ್ರೀತಿ ವಿಶ್ವಾಸದಿಂದ ಬೇರೆಯವ್ರನ್ನ ನೋಡ್ಕೋಬೇಕು ಅನ್ನೋದನ್ನು ಕಲಿತರು. ಕೇಳಿದ್ರಲ್ಲ, ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಮಕ್ಕಳು ಹೆಚ್ಚಿನ ವಿಷಯಗಳನ್ನು ಕಲ್ತಿದ್ದಾರೆ. ಹಾಗಾಗಿ ನಾವು ಹೆಮ್ಮೆಯನ್ನು ಪಡೋಣ. ಕೇವಲ ಮಕ್ಕಳು ಮಾತ್ರ ಹೆಚ್ಚಿನ ವಿಷಯವನ್ನು ಕಲ್ತಿಲ್ಲ, ಮಕ್ಕಳು ಶಿಕ್ಷಕರು ಹೆಚ್ಚಿನ ವಿಷಯವನ್ನು ಕಲಿಯುವಂತೆ ಮಾಡಿದ್ದಾರೆ. ಜೊತೆ ಪೋಷಕರು, ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನು ಕಳೆದಿದ್ದರಿಂದ ನಿಮ್ಮ ಮಗುವಿನ ಆಸೆ ಆಕಾಂಕ್ಷೆಗಳೇನು ಅನ್ನೋದು ಗೊತ್ತಾಯಿತು. ಹಾಗಾಗಿ ನಮ್ಮ ಜೀವನದಲ್ಲಿ ಎಂತಹ ಸಂದರ್ಭ ಎದುರಾದರೂ ಕೂಡ ನಾವು ಅದನ್ನು ಧೈರ್ಯವಾಗಿ ಎದುರಿಸೋಣ, ಆತ್ಮವಿಶ್ವಾಸದಿಂದ ಮುನ್ನಡೆಯೋಣ ಅಂತೇಳಿ ಹೇಳ್ತಾ, ಆದಷ್ಟು ಬೇಗ ಈ ಕೊರೋನಾ ಅಂತಕ್ಕಂತಹ ಮಹಾಮಾರಿ ಹೊರಟು ಹೋಗಲಿ, ಆದಷ್ಟು ಬೇಗ ಇದಕ್ಕೆ ಲಸಿಕೆ ಬಂದು ಎಲ್ಲರ ಜನ ಜೀವನ ಮೊದಲಿನಂತೆ ಆಗಲಿ ಅಂಥೇಳಿ ಈ ಮೂಲಕ ತಿಳಿಸುತ್ತಾ ಮತ್ತೊಮ್ಮೆ ನಿಮಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.